ಮೋದಿ ಕಾಶಿ ಭೇಟಿ ವೇಳೆ ಕಾರಿನ ಮೇಲೆ ಚಪ್ಪಲಿ ಎಸೆತ, ಇದು ಭಾರಿ ಭದ್ರತಾ ಲೋಪ. ಚಪ್ಪಲಿ ಎಸೆದಿರುವ ಬಗ್ಗೆ ಯಾವುದೇ ಸ್ಪಷ್ಟನೆ ಸಿಕ್ಕಿಲ್ಲ. ಮೊನ್ನೆಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಸ್ವಕ್ಷೇತ್ರ ವಾರಣಾಸಿ ಮತ್ತು ಕಾಶಿಗೆ ಭೇಟಿ ಕೊಡ್ತಾ ಇರುವ ಸಂದರ್ಭದಲ್ಲಿ ರಸ್ತೆಯ ಇಕ್ಕೆಲಗಳಲ್ಲಿ ಸೇರಿದಂತಹ ಜನ ಮೋದಿ ಮೋದಿ ಅಂತ ಘೋಷಣೆಯನ್ನ ಕೂಗ್ತಾ ಇದ್ರು. ಆ ಮಧ್ಯೆ ಯಾರು ಮೋದಿಗೆ ಆಗದಂತವರು ಅಥವಾ ಮೋದಿಯನ್ನ ಇಷ್ಟಪಡದಂತಹ ಜನ ಅವರ ಕಾರಿನ ಮೇಲೆ ಚಪ್ಪಲಿಯನ್ನ ಎಸೆದಿದ್ದಾರೆ. ಹೀಗಾಗಿ ಇದು ಭಾರಿ ಭದ್ರತಾ ಲೋಪ ಅಂತ ಇದನ್ನ ಪರಿಗಣಿಸಲಾಗ್ತಾ ಇದೆ. ಆದ್ರೆ ಈ ಬಗ್ಗೆ ಯುಪಿ ಪೊಲೀಸರು ಹೇಳೋದೇ ಬೇರೆ, ಅಲ್ಲಿ ನಡೆದಿರುವಂತಹ ಘಟನೆನೇ ಬೇರೆ ಅಂತಾರೆ ಪೊಲೀಸರು. ಹಾಗಾದ್ರೆ ಏನಾಗಿದೆ ಅಸಲಿಗೆ ಅನ್ನೋದನ್ನ ಚಿತ್ರಣ ಅರಿಯುವಂತಹ ಪ್ರಯತ್ನ ಪಡೋಣ. ಮಂಗಳವಾರ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಸಂಸದೀಯ ಕ್ಷೇತ್ರವಾದ ವಾರಣಾಸಿಗೆ ಭೇಟಿ ನೀಡ್ತಾ ಇದ್ರು. ಅವರ ಕಾರಿನ ಮೇಲೆ ಯಾರೋ ಚಪ್ಪಲಿಯನ್ನ ಎಸೆದ ಘಟನೆ ನಡೆದಿದ್ದು ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಮೋದಿ ಕಾಶಿಗೆ ಬಂದಾಗ ಅವರನ್ನ ನೋಡೋದಿಕ್ಕೆ ರಸ್ತೆಯ ಇಕ್ಕೆಲದಲ್ಲಿ ಜನ ಸೇರಿದ್ರು. ಆಗ ಅವರ ಬುಲೆಟ್ ಪ್ರೂಫ್ ಕಾರಿನ ಮೇಲೆ ಚಪ್ಪಲಿ ಎಸೆಯಲಾಗಿದೆ. ಈಗ ಇದು ಭದ್ರತಾ ಸಿಬ್ಬಂದಿ ಚಪ್ಪಲಿಯನ್ನ ಕಾರಿನ ಮೇಲಿಂದ ತೆಗೆದು ಬಿಸಾಕಿದ ವಿಡಿಯೋ ವೈರಲ್ ಆಗ್ತಾ ಇದೆ. ಇದು ಭಾರಿ ಭದ್ರತಾ ಲೋಪ ಅಂತ ಹೇಳಲಾಗಿದೆ. ಚುನಾವಣೆಯಲ್ಲಿ ಗೆದ್ದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಮೊದಲ ಬಾರಿಗೆ ವಾರಣಾಸಿ ಲೋಕಸಭಾ ಕ್ಷೇತ್ರಕ್ಕೆ ಭೇಟಿ ನೀಡಿದ್ರು. ಈ ವೇಳೆ ಪ್ರಧಾನಿಗಳ ಪ್ರಯಾಣಿಸುವಂತಹ ಕಾರ್ ಮೇಲೆ ಯಾರೋ ಕಿಡಿಗೇಡಿಗಳು ಚಪ್ಪಲಿಯನ್ನ ಎಸೆದಿದ್ದಾರೆ. ಕೂಡಲೇ ಎಚ್ಚೆತ್ತುಕೊಂಡಂತಹ ಸಿಬ್ಬಂದಿ ಚಪ್ಪಲಿಯನ್ನ ಸರಿಸಿದ್ದಾರೆ. ಇನ್ನು ಕಾರ್ ಮೇಲೆ ಚಪ್ಪಲಿ ಬಿದ್ದಿರುವ ಬಗ್ಗೆ ಯಾವುದೇ ಸ್ಪಷ್ಟನೆ ಕೂಡ ಸಿಕ್ಕಿಲ್ಲ. 1:41 ಅಂದ್ರೆ 1:41 ವಿಡಿಯೋದಲ್ಲಿ ನೆರೆದಿದ್ದ ಜನರು ಗುಂಪು ಮೋದಿ ಮೋದಿ ಅಂತ ಘೋಷಣೆ ಕೂಗೋದನ್ನ ನಾವು ಕಾಣಬಹುದು. ಈ ಮಧ್ಯೆ ಜನರ ಗುಂಪಿನಿಂದ ಚಪ್ಪಲಿ ಒಂದು ತೂರಿ ಬಂದಿದೆ. ಇನ್ನು ಉತ್ತರ ಪ್ರದೇಶ ಪೊಲೀಸರ ಹೇಳಿಕೆಯೇ ಬೇರೆ ಆಗಿದೆ. ಅವರೇನ್ ಹೇಳ್ತಾರೆ ಹಾಕಿದ್ರೆ, ಮೋದಿ ಅವರ ಕಾರ್ ಮೇಲೆ ಬಿದ್ದಿದ್ದು ಮೊಬೈಲ್, ಚಪ್ಪಲಿ ಅಲ್ಲ ಅಂತ ಅವರು ಹೇಳಿದ್ದಾರೆ. ಇದು ಉದ್ದೇಶಪೂರ್ವಕವಾಗಿ ನಡೆದ ಘಟನೆ ಅಲ್ಲ, ಅಚಾನಕ್ ಆಗಿ ಆಗಿರೋದು ಅಂತ ಉತ್ತರ ಪ್ರದೇಶದ ಪೊಲೀಸರು ಹೇಳಿದ್ದಾರೆ. ಆದ್ರೆ ಜನರ ಗುಂಪಿನಿಂದ ಫೋನ್ ಹೇಗೆ ಬಂತು, ಯಾರು ಎಸೆದ್ರು ಅನ್ನೋದು ಕೂಡ ಈಗ ಪ್ರಶ್ನೆ ಆಗಿದೆ. ಈ ಪ್ರಶ್ನೆಗೆ ಅಧಿಕಾರಿಗಳು ಉತ್ತರವನ್ನ ಕೊಟ್ಟಿಲ್ಲ. ಭದ್ರತಾ ಸಿಬ್ಬಂದಿ ಪ್ರಕಾರ ಪ್ರಧಾನಿ ನರೇಂದ್ರ ಮೋದಿ ಅವರು ಗಂಗಾಘಾಟ್ನಿಂದ ಕೆವಿ ಮಂದಿರದತ್ತ ತೆರಳುವ ಮಾರ್ಗದ ಮಧ್ಯೆಯಲ್ಲಿ ಈ ಘಟನೆ ನಡೆದಿರೋದು. ರಸ್ತೆಯ ಇಕ್ಕೆಲೆಗಳಲ್ಲಿ ನಿಂತಿದ್ದ ಜನರ ಗುಂಪಿನಿಂದ ತೂರಿ ಬಂದಿದೆ ಅಂತ ಅವರು ಹೇಳಿದ್ದಾರೆ. ಆದರೆ ಎಷ್ಟರ ಮಟ್ಟಿಗೆ ಭದ್ರತಾ ಲೋಪ ಎಂಬುದನ್ನು ಅಧಿಕಾರಿಗಳು ಖಚಿತಪಡಿಸಿಲ್ಲ.